ಈ ಸ್ಟೋರಿಯ ಆರಂಭಕ್ಕೂ ಮುನ್ನ ನೀವು ಒಂದು ಫೋಟೋವನ್ನು ನೋಡಲೇಬೇಕು ಇದು ಅಂತಿಂತ ಫೋಟೋ ಅಲ್ಲ ರಾಜ್ಯ ರಾಜಕಾರಣದ ದಿಕ್ಕು ದೆಸೆಗಳನ್ನು ಬದಲಿಸಬಲ್ಲಂತಹ ಅಥವಾ ಮುಂದೆ ಎದುರಾಗಬಹುದಾದಂತಹ ರಾಜಕೀಯ ಕ್ಷಿಪ್ರ ಕ್ರಾಂತಿಗಳಿಗೆ ಹೊಸ ಭಾಷ್ಯ ಬರೆಯುವಂತಹ ಫೋಟೋ ಏನಿದು ಫೋಟೋ ನೋಡಿ ವಿಧಾನಸೌಧದ ಒಳಗಡೆ ತೆಗೆದಂತಹ ಫೋಟೋ ಹಾಲಿ ಮುಖ್ಯಮಂತ್ರಿ ಯಾರು ಮಾಜಿ ಮುಖ್ಯಮಂತ್ರಿ ಯಾರು ಅನ್ನುವಂತಹ ಅನುಮಾನ ಮೂಡಿಸುವಷ್ಟರ ಮಟ್ಟಿಗೆ ಈ ಫೋಟೋದಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ ಪಕ್ಕದಲ್ಲಿ ಯಾರಿದ್ದಾರೆ ನೋಡಿ ಸಮಾಜ ಕಲ್ಯಾಣ ಸಚಿವ ಮತ್ತು ಸಾರಿಗೆ ಸಚಿವರಾಗಿರ್ತಕ್ಕಂತಹ ಬಿ ಶ್ರೀರಾಮುಲು ಅವರಿದ್ದಾರೆ ಅವ್ರ ಪಕ್ಕದಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ ಅವ್ರ ಪಕ್ಕದಲ್ಲಿ ಬಸವರಾಜ ಬೊಮ್ಮಾಯಿ ಅವರಿದ್ದಾರೆ ಅವರು ಯಾರಿಗೋ ಮಾತಾಡೋದಕ್ಕೆ ಹಿಂದಕ್ಕೆ ತಿರುಗಿದ್ದಾರೆ ಈ ಸಂದರ್ಭದಲ್ಲಿ ತೆಗೆದಂತಹ ಫೋಟೋ ನೋಡಿ ಈ ಫೋಟೋ ನೋಡಿದ ತಕ್ಷಣ ತಲೆಗೆ ಬರುವಂತಹ ಒಂದು ಆಲೋಚನೆ ಮಧ್ಯದಲ್ಲಿ ಯಾರೋ ದೊಡ್ಡ ಅಣ್ಣ ಇದ್ದಾನೆ ಅಕ್ಕಪಕ್ಕ ತಮ್ಮಂದ್ರಿದ್ದಾರೆ ಅಂತ ಅನಿಸುತ್ತೆ ಅದರಲ್ಲೂ ಮುಖ್ಯವಾಗಿ ಸಿದ್ದರಾಮಯ್ಯ ಮತ್ತು ಬಿ ಶ್ರೀರಾಮುಲು ಅವರ ಫೋಟೋ ನೋಡಿದ್ರೆ ಥೆಟ್ ಒಂದು ಮನೆಯ ಮಕ್ಕಳೇನೋ ಇವರು ಅಂತ ಅನಿಸ್ಬಿಡುತ್ತೆ ದೊಡ್ಡವರೊಬ್ಬರು ಚಿಕ್ಕವರೊಬ್ಬರು ಪಕ್ಕದಲ್ಲಿದ್ದಂತೆ ಕಾಣ್ತಿದೆ ವಿಶೇಷ ಅಂದರೆ ಈ ಸ್ಟೋರಿಯೂ ಕೂಡ ಅಂಥದ್ದೇ ಒಂದು ಸಂಗತಿಯನ್ನು ಸಾರಿ ಸಾರಿ ಹೇಳ್ತಿದೆ ಹಾಲುಮತ ಮತ್ತು ವಾಲ್ಮೀಕಿ ಸಮುದಾಯಗಳ ಅಪೂರ್ವ ಸಂಗಮಕ್ಕೆ ಏನೊಂದು ವೇದಿಕೆ ಸಜ್ಜಾಗ್ತಿದೆ ಅದರ ಒಂದು ಮುನ್ಸೂಚನೆ ಟ್ರೈಲರ್ ಇದು ಇರಬಹುದಾ ಯಾಕಂದರೆ ಪ್ರಸನ್ನಾನಂದಪುರ್ ಶ್ರೀಗಳು ನೂರಾರು ದಿನಗಳಿಂದ ಧರಣಿಯನ್ನು ಮಾಡ್ತಿದ್ದಾರೆ ನಮಗೆ ನ್ಯಾಯ ಕೊಡಿ ನಮ್ಮ ಸಮಾಜದ ಮಕ್ಕಳಿಗೆ ಎಸ್ ಟಿ ಸಮಾಜದ ಮಕ್ಕಳಿಗೆ ಮೀಸಲಾತಿಯನ್ನು ಹೆಚ್ಚಿಸಿ ಅನ್ನುವಂತಹ ಏಕೈಕ ಬೇಡಿಕೆಯನ್ನು ಅವರು ಇಟ್ಟಿದ್ದಾರೆ ಆ ಕಾರಣಕ್ಕೋಸ್ಕರನೇ ಸಾಕಷ್ಟು ಸಲ ಒಂದು ಪಾದಯಾತ್ರೆ ಮಾಡಿದ್ರು ಎಲ್ಲ ನಾಯಕರನ್ನು ಒಗ್ಗೂಡಿಸಿ ಸರ್ಕಾರಕ್ಕೆ ರಣ ಸಂದೇಶವನ್ನು ರವಾನಿಸಿದ್ರು ಆದರೂ ಕೂಡ ಸರ್ಕಾರ ಇದುವರೆಗೂ ಪ್ರಸನ್ನಾನಂದಪುರ ಶ್ರೀಗಳ ಒಂದು ಹೋರಾಟಕ್ಕೆ ಧರಣಿಗೆ ನಾಲ್ಕಾಣೆ ಬೆಲೆಯನ್ನೂ ಕೊಟ್ಟಿರಲಿಲ್ಲ ಖುದ್ದು ಸಿದ್ದರಾಮಯ್ಯ ಅವರು ಮತ್ತು ಶ್ರೀರಾಮುಲು ಅವರು ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ವಿಧಾನಮಂಡಲ ಅಧಿವೇಶನದಲ್ಲಿ ಪ್ರಸನ್ನಾನಂದಪುರಿ ಶ್ರೀಗಳ ಪರವಾಗಿ ಮತ್ತು ಎಸ್ ಟಿ ಸಮಾಜಕ್ಕೆ ಬೇಕಿರುವಂತಹ ಮೀಸಲಾತಿ ಹೆಚ್ಚಿಸುವ ಪ್ರಕರಣದ ವಿಚಾರವಾಗಿ ಸಾಕಷ್ಟು ಧ್ವನಿಯನ್ನು ಎತ್ತಿದ್ರು ಕಾರಣ ಇಷ್ಟೇ ನಿರಂಜನಾನಂದಪುರಿ ಶ್ರೀಗಳೂ ಕೂಡ ಕಾಗಿನೆಲೆ ಪೀಠದ ನಿರಂಜನಾನಂದಪುರಿ ಶ್ರೀಗಳೂ ಕೂಡ ನಮ್ಮನ್ನು ಎಸ್ ಟಿ ಸಮಾಜಕ್ಕೆ ಸೇರಿಸಿ ಅನ್ನುವಂತಹ ಒಂದು ಹಕ್ಕೊತ್ತಾಯವನ್ನು ಮಾಡಿ ಬೃಹತ್ ಹೋರಾಟವನ್ನು ಮಾಡಿದರು ಪಾದಯಾತ್ರೆಯನ್ನು ಮಾಡಿದರು ಇದೇ ಲೆಕ್ಕಾಚಾರದಲ್ಲಿ ಈಗ ಕುರುಬ ಸಮುದಾಯ ಹಾಲುಮತ ಸಮಾಜವನ್ನು ಎಸ್ ಟಿ ಸಮುದಾಯಕ್ಕೆ ಸೇರಿಸಿದ್ರೆ ವಾಲ್ಮೀಕಿ ಸಮುದಾಯ ಮತ್ತು ಹಾಲುಮತ ಸಮುದಾಯ ಒಂದಾಗತ್ತೆ ಈ ಅಪೂರ್ವ ಸಂಗಮಕ್ಕೆ ಇದು ವೇದಿಕೆ ಸಜ್ಜಾಗ್ತಿದೆಯಾ ಯಾಕಂದರೆ ಖುದ್ದು ಬಿ ಶ್ರೀರಾಮುಲು ಅವರು ಟ್ವೀಟ್ ಮಾಡಿ ಒಂದು ಸಂಗತಿಯನ್ನು ಹಂಚಿಕೊಂಡಿದ್ದಾರೆ ಅದು ಈ ರೀತಿ ಇದೆ ಟ್ವೀಟ್ ವಿವಿಧ ಸಮುದಾಯಗಳಿಗೆ ಮೀಸಲಾತಿ ಹೆಚ್ಚಳ ಮಾಡುವ ಸಂಬಂಧ ವಿಧಾನಸಭೆಯಲ್ಲಿ ಕರೆಯಲಾಗಿದ್ದ ಸರ್ವ ಪಕ್ಷಗಳ ಸಭೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯ ಸೇರಿದಂತೆ ಮತ್ತಿತರರು ಭಾಗವಹಿಸಿದ್ದರು ಅನ್ನುವಂತಹ ಒಂದು ಒಕ್ಕಣೆಯನ್ನು ಬರೆದು ಈ ಫೋಟೋವನ್ನು ಲಗತ್ತಿಸಿದ್ದಾರೆ ಇಲ್ಲಿ ನೋಡಿ ಸರ್ವ ಪಕ್ಷಗಳ ಸಭೆಯಲ್ಲಿ ಕಾಣ್ತಿರುವಂಥದ್ದು ಅಹಿಂದ ನಾಯಕರಿಬ್ಬರೇ ಒಬ್ಬರು ಹಿಂದುಳಿದ ಸಮುದಾಯದ ನಾಯಕ ಸಿದ್ದರಾಮಯ್ಯ ಅವರು ಮತ್ತೊಬ್ಬರು ದಲಿತ ಸಮುದಾಯದ ನಾಯಕ ಬಿ ಶ್ರೀರಾಮುಲು ಅವರು ಯಾಕೆ ಈ ಫೋಟೋವನ್ನು ನಾನು ಮೊದಲಿಗೆ ನಿಮಗೆ ನಿಮ್ಮ ಗಮನಕ್ಕೆ ತಂದೆ ಅಂದರೆ ನೋಡಿ ಅಲ್ಪಸಂಖ್ಯಾತರ ಪರವಾಗಿರಬಹುದು ಹಿಂದುಳಿದವರ ಪರವಾಗಿರಬಹುದು ದಲಿತರ ಪರವಾಗಿರಬಹುದು ಧ್ವನಿ ಎತ್ತಬಲ್ಲಂತಹ ಮೊಟ್ಟ ಮೊದಲ ನಾಯಕ ಅಂದರೆ ಅದು ಸಿದ್ದರಾಮಯ್ಯ ಅವರು ಅವರನ್ನು ಬಿಟ್ಟರೆ ಸಾಕಷ್ಟು ನಾಯಕರು ಮಾತಾಡ್ತಾರೆ ಅದರಲ್ಲಿ ಬಿ ಶ್ರೀರಾಮುಲು ಅವರು ಕೂಡ ಮುಸಲ್ಮಾನ ಸಮುದಾಯವನ್ನೂ ಕೂಡ ಹಿಂದಿಡೋದಿಲ್ಲ ಬಿ ಜೆ ಪಿ ನಾಯಕರು ಇರಬಹುದು ಬಿ ಜೆ ಪಿ ಸರ್ಕಾರದಲ್ಲಿರಬಹುದು ಆದರೆ ಬಿ ಶ್ರೀರಾಮುಲು ಅವರು ಅಲ್ಪಸಂಖ್ಯಾತರ ಪರವಾಗಿ ಅಂತಃಕರಣದಿಂದಲೇ ಮಾತಾಡ್ತಾರೆ ಅದಕ್ಕೆ ಸಾಕಷ್ಟು ಸಾಕ್ಷಿ ಉದಾಹರಣೆಗಳನ್ನು ಕೂಡ ಕೊಡಬಹುದು ಇದರ ಜೊತೆಯಲ್ಲಿ ಜಯ ಮೃತ್ಯುಂಜಯ ಶ್ರೀಗಳು ನಮ್ಮನ್ನ ಅಂದರೆ ಪಂಚಮಸಾಲಿ ಸಮುದಾಯವನ್ನು ಎರಡೂ ಹೇಗೆ ಸೇರಿಸಿ ಅನ್ನುವಂತಹ ಒಂದು ಹಕ್ಕೊತ್ತಾಯವನ್ನು ಮಾಡಿದ್ದಾರೆ ಇತ್ತೀಚೆಗೆ ಬಸವರಾಜ ಬೊಮ್ಮಾಯಿಯವರ ಮನೆಗೂ ಕೂಡ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನಿಸಿದ್ರು ಇದಿಷ್ಟೇ ಅಲ್ಲ ಪಾದಯಾತ್ರೆಯನ್ನು ಮಾಡಿದರು ಇವರಿಷ್ಟೇ ಜನನ ನೋಡಿ ಕುರುಬರ ಜೊತೆಯಲ್ಲಿ ಯಾದವರು ಗೊಲ್ಲರು ಈಡಿಗರು ಉಪ್ಪಾರರನ್ನು ಕೂಡ ಎಸ್ಟಿ ಸಮುದಾಯಕ್ಕೆ ಸೇರಿಸಿ ಅನ್ನುವಂತಹ ತಾಯಿಗಳು ಬೇಡಿಕೆಗಳು ಕೇಳಿ ಬಂದಿದ್ವು ಯಾಕಂದರೆ ಹಿಂದುಳಿದ ಸಮುದಾಯಗಳ ಪಟ್ಟಿ ತೆಗೆದ್ರೆ ಅತಿ ಬುದ್ಧಿವಂತರು ಮತ್ತು ಜಾಣರು ಯಾರು ಅಂದರೆ ಅದು ಕುರುಬರು ಅಂತ ಅಂತಾರೆ ಆ ನಂತರದ ಸ್ಥಾನದಲ್ಲಿರುವಂತಹ ಸಮುದಾಯಗಳನ್ನು ಏನು ಮಾಡೋದು ಕುರುಬರನ್ನು ಎಸ್ಟಿ ಸಮುದಾಯಕ್ಕೆ ಸೇರಿಸಿದ್ರೆ ಇನ್ನುಳಿದವರನ್ನು ಏನು ಮಾಡೋದು ಅವರು ಕೂಡ ಕೇಳ್ತಿದ್ದಾರೆ ನಮ್ಮನ್ನು ಎಷ್ಟಿಗೆ ಸೇರಿಸಿ ಅನ್ನುವಂಥದ್ದು ಇದಿಷ್ಟೇ ಅಲ್ಲ ಖುದ್ದು ಒಕ್ಕಲಿಗರು ಕೂಡ ನಮ್ಮನ್ನು ಎರಡೂ ಹೇಗೆ ಸೇರಿಸಿ ಅನ್ನುವಂತಹ ಒಂದು ಒತ್ತಾಯವನ್ನು ಬೇಡಿಕೆಯನ್ನು ಸರ್ಕಾರಕ್ಕೆ ನೀಡಿದ್ದಾರೆ ಬೇಡಿಕೆ ಪತ್ರವನ್ನು ನೀಡಿದ್ದಾರೆ ಈ ಎಲ್ಲ ಅಂಶಗಳನ್ನು ಪರಿಗಣಿಸಿನೇ ಇದೀಗ ಖುದ್ದು ಬಸವರಾಜ ಬೊಮ್ಮಾಯಿಯವರು ಯಾಕಂದರೆ ಪಂಚಮಸಾಲಿ ಸಮುದಾಯದ ಬಹುದೊಡ್ಡ ಹೊಡೆತ ಬಿ ಜೆ ಪಿಗೆ ಬೀಳುತ್ತೆ ಅನ್ನೋ ಭಯ ಇದೆ ಈ ಕಾರಣಕ್ಕೋಸ್ಕರನೇ ಏನಾದರೂ ಒಂದು ಲೆಕ್ಕಾಚಾರ ಮಾಡಿಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಇದೀಗ ಮೀಸಲಾತಿ ಹೆಚ್ಚಳ ಮಾಡುವ ಸಂಬಂಧ ವಿಧಾನಸಭೆಯಲ್ಲಿ ಸರ್ವ ಪಕ್ಷಗಳನ್ನು ಸಭೆಯನ್ನು ಕರೆದಿದ್ದರು ಇದರಲ್ಲಿ ಪ್ರಮುಖವಾಗಿ ಮಾತಾಡಿ ಭಾಗಿಯಾಗಿದ್ದು ಬಹುಮುಖ್ಯವಾಗಿ ಮೂವರು ಬಿ ಶ್ರೀರಾಮುಲು ಸಿದ್ದರಾಮಯ್ಯ ಮತ್ತು ಬಸವರಾಜ ಬೊಮ್ಮಾಯರು ಇನ್ನುಳಿದ ನಾಯಕರ ಲೆಕ್ಕ ಗೊತ್ತಿಲ್ಲ ಆದರೆ ಇಲ್ಲಿ ಈ ಫೋಟೋ ನೋಡಿದ್ರೆ ಎಲ್ಲೋ ಒಂದು ಕಡೆ ಹಾಲುಮತ ಮತ್ತು ವಾಲ್ಮೀಕಿ ಸಮುದಾಯ ಸಂಗಮವಾಗುತ್ತೆ ಒಂದಾಗುತ್ತೆ ಒಂದು ಕೋರ್ಟ್ನಲ್ಲಿ ಕಾಣಿಸಿಕೊಳ್ಳುತ್ತೆ ಅಂದರೆ ರಾಜ್ಯ ರಾಜಕಾರಣದ ದಿಕ್ಕು ದೆಸೆಗಳು ಯಾವ ರೀತಿ ಬದಲಾಗಬಹುದು ನಾಯಕರು ಮತ್ತು ಹಾಲುಮತದ ಈ ನಾಯಕರು ಇಬ್ಬರೂ ಕೂಡ ಒಂದಾದರೆ ಆ ಆಟ ರಣರೋಚಕವಾಗುತ್ತೆ ಅನ್ನುವಂಥದ್ದು ಒಂದು ಚರ್ಚೆ ನಿಜಕ್ಕೂ ಈ ಎರಡರ ಸಂಗಮ ರಾಜ್ಯ ರಾಜಕಾರಣದ ದಿಕ್ಕು ದೆಸೆಗಳನ್ನು ಬದಲಿಸುತ್ತಾ ಅಥವಾ ಎಷ್ಟಿ ಸಮುದಾಯಕ್ಕೆ ಕುರುಬ್ರನ್ನು ಸೇರಿಸಿದ್ರೆ ಇನ್ನುಳಿದ ಸಮುದಾಯಗಳ ಲೆಕ್ಕಾಚಾರ ಏನಾಗಬೇಕು ಅಥವಾ ಎರಡೂ ಏನಲ್ಲಿರುವವರ ಎಲ್ಲರನ್ನೂ ಎಷ್ಟಿಗೆ ಸೇರಿಸಿ ಇಲ್ಲಿದ್ದ ಅಷ್ಟು ಮೀಸಲಾತಿಯನ್ನು ತೆಗೆದು ಎಷ್ಟಿ ಸಮುದಾಯಕ್ಕೆ ಮೀಸಲಾತಿಯನ್ನು ಸೇರಿಸಿದ್ರೆ ಆ ಲೆಕ್ಕಾಚಾರ ಹೇಗಿರುತ್ತೆ ಯಾಕಂದರೆ ಥರ್ಡ್ ಎಯರ್ನಲ್ಲಿರೋರು ಸೆಕೆಂಡ್ ಎಯಗೆ ಬರ್ತಾರೆ ಅನ್ನೋದಾದರೆ ಸೆಕೆಂಡ್ ಇಯರ್ನಲ್ಲಿರೋರು ಎಲ್ಲಿಗೆ ಹೋಗಬೇಕು ಅದು ಬಹುಮುಖ್ಯವಾದಂತಹ ಪ್ರಶ್ನೆ ನಿಜಕ್ಕೂ ಇಲ್ಲಿ ಸಿದ್ದರಾಮಯ್ಯ ಮತ್ತು ಬಿ ಶ್ರೀರಾಮುಲು ಅವರ ಈ ಸಂಗಮದ ಸೀಕ್ರೆಟ್ ಏನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ರಾಧಿಕಾ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರಬೆಲ್ಲೈ ಕಾಣುತ್ತೆ